ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. 2024 ಮಾರ್ಚ್ 1 12:35 ಈ ಟೈಮ್ನಲ್ಲಿ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಂತ ತಕ್ಷಣ ಎಲ್ಲ ಮೊದಲನೇದಾಗಿ ಅದು ಸಿಲಿಂಡರ್ ಬ್ಲಾಸ್ಟ್ ಇರಬಹುದು ಅನ್ನುವಂಥ ಒಂದು ಅನುಮಾನವನ್ನು ಎಲ್ಲರೂ ವ್ಯಕ್ತ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಸ್ಥಳೀಯ ಪೊಲೀಸರು ಹೋಗ್ತಾರೆ, ಹೋಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ, ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ತಕ್ಷಣವೇ NIA ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ IED ಸ್ಫೋಟ ಆಗಿರುವಂತಹದ್ದು ಅಲ್ಲಿ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ NIA ಅಧಿಕಾರಿಗಳು ಕೂಡ ಒಂದು ಕಡೆ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂತಾರೆ. ನಮ್ಮ ಬೆಂಗಳೂರಿನ ಸ್ಥಳೀಯ ಪೊಲೀಸರ ಜೊತೆಗೆ CCB ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರು ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು CCTV ಕ್ಯಾಮ್ರಾದ ದೃಶ್ಯಾವಳಿಗಳನ್ನ ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಬಂದು ಅಲ್ಲಿಗೆ ಬಾಂಬ್ ಇಟ್ಟಿದ್ದಂತಹ ವ್ಯಕ್ತಿ ಯಾರು ಅನ್ನುವಂಥ ಒಂದು ಚಹರೆ ಗೊತ್ತಾಗುತ್ತೆ. ಆ ಒಂದು CCTV ಕ್ಯಾಮ್ರಾದ ದೃಶ್ಯಾವಳಿಗಳನ್ನ ಇಟ್ಕೊಂಡಿರೋಂತಹ CCB ಪೊಲೀಸರು ಕೊನೆಯದಾಗಿ ಬಾಂಬ್ ಸ್ಫೋಟ ಆದಂತಹ 3-4 ದಿನಗಳ ಬಳಿಕ ಬಳ್ಳಾರಿಗೆ ತಲುಪ್ತಾರೆ. ಬಳ್ಳಾರಿಗೆ ತಲುಪಿದಂತಹ ಬಳಿಕ ಈ ಒಂದು ಟೈಮ್ನಲ್ಲಿ ಪ್ರಕರಣ ಸಂಪೂರ್ಣವಾಗಿ NIAಗೆ ಹಸ್ತಾಂತರ ಆಗುತ್ತೆ. ಹಸ್ತಾಂತರ ಆಗಿದಂತಹ ತಕ್ಷಣವೇ NIA ಅಧಿಕಾರಿಗಳು CCB ಪೊಲೀಸರ ಬಳಿ ಇರುವಂತಹ ಎಲ್ಲಾ CCTV ಕ್ಯಾಮ್ರಾದ ದೃಶ್ಯಾವಳಿಗಳನ್ನ ಅವರು ತಗೊಂಡು ಅದನ್ನ ಪರಿಶೀಲನೆ ಮಾಡಕ್ಕೆ ಮುಂದಾಗ್ತಾರೆ. ಜೊತೆಗೆ ಆತ ಬೆಂಗಳೂರಿಗೆ ಯಾವ ರೀತಿಯಾಗಿ ಎಂಟ್ರಿ ಕೊಟ್ಟ ಅನ್ನುವಂತಹದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲು ಮುಂದಾಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಚೆನ್ನೈನ ಮುಖಾಂತರವಾಗಿ ಚಿತ್ತೂರಿಗೆ ಬಂದು ಚಿತ್ತೂರಿಂದ ಆತ ಬೆಂಗಳೂರಿಗೆ ಬಂದಿರುವಂತದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ತಕ್ಷಣವೇ ಚೆನ್ನೈಯಲ್ಲಿ ಹೋಗ್ಬಿಟ್ಟು ಒಂದಷ್ಟು CCTV ಕ್ಯಾಮ್ರಾದ ವಿಜುವಲ್ಸ್ ಅನ್ನ ಕ್ಯಾಪ್ಚರ್ ಮಾಡ್ತಾ ನೋಡ್ತಾರೆ. ಆ ಟೈಮ್ನಲ್ಲಿ ಒಂದು ಮಾಲ್ನಲ್ಲಿ ಆತ ಒಂದು ಟೋಪಿಯನ್ನ ಖರೀದಿ ಮಾಡಿರುವಂತದ್ದು ಗೊತ್ತಾಗುತ್ತೆ. ಅಲ್ಲಿಂದ ಆತ ಎಲ್ಲೋದ ಅನ್ನುವಂಥದ್ರ ಬಗ್ಗೆ ಯಾವುದೇ ಕೂಡ ಸುಳಿವು ಸಿಗೋದಿಲ್ಲ. ಈಗ ಈ ಒಂದು ಬಾಂಬ್ ಬ್ಲಾಸ್ಟ್ ನಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿರುವಂತಹದ್ದು, ಅವತ್ತು ಬಾಂಬ್ ಇಟ್ಟೋದಂತಹ ಮುಸಾಬಿರ್ ಹುಸೇನ್ ಏನಿದ್ದಾನೆ ಆತನನ್ನ NIA ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಅದು ಕೂಡ ಅಷ್ಟೇ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ. ಕೋಲ್ಕತ್ತಾದ ಒಂದು ಔಟ್ಸ್ಕರ್ಟ್ಸ್ ನಲ್ಲಿ ಒಂದು ಹೋಟೆಲ್ ನಲ್ಲಿ ಈ ಒಂದು ಮುಸಾಬಿರ್ ಹುಸೇನ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇಬ್ರು ಕೂಡ ಇರ್ತಾರೆ. ಯಾಕಂದ್ರೆ ಈ ಬಾಂಬ್ ಬ್ಲಾಸ್ಟರ್ ನ ಮಾಸ್ಟರ್ ಮೈಂಡ್ ಗಳು ಇವರಿಬ್ರೆ. ಯಾಕಂದ್ರೆ ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾಬಿರ್ ಹುಸೇನ್ ಅನ್ನ ಮಾಜ್ ಮುನೀರ್ ಎನ್ನುವಂತಹ ಒಂದು ಶಂಕಿತ ಒಬ್ಬರು ಏನೀಗ ಪ್ರಪ್ನ ಅಗ್ರಾರ ಜೈಲಿನಲ್ಲಿದ್ದಾನೆ, ಆತ ಇವ್ರಿಗಿಬ್ರಿಗೂ ಕೂಡ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾನೆ. ಆತ ಕೊಟ್ಟಂತ ಟಾಸ್ಕ್ ನಂತೆ ಇತರ ರಾಮೇಶ್ವರಂ ಕೆಫೆನ ಬ್ಲಾಸ್ಟ್ ಮಾಡಿ ಅಪ್ಸ್ಕ್ಯಾಂಡ್ ಆಗ್ತಾರೆ. ಸದ್ಯಕ್ಕೀಗ NIA ಅಧಿಕಾರಿಗಳು ಮುಸಾಬಿರ್ ಹುಸೇನ್ ಅಬ್ದುಲ್ ಮತೀನ್ ತಾಹಾನ ಅರೆಸ್ಟ್ ಮಾಡಿಕೊಂಡು ಅಲ್ಲಿನ ಸ್ಥಳೀಯ ಕೋರ್ಟ್ಗೀಗ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಹೊರ ರಾಜ್ಯದಲ್ಲಿ ಯಾವುದೇ ಒಬ್ಬ ಆರೋಪಿಯನ್ನ ಬಂಧನ ಮಾಡಿದ್ರು ಕೂಡ ಅಷ್ಟೇ ಅಲ್ಲಿನ ಸ್ಥಳೀಯ ನ್ಯಾಯಾಲಯದ ಗಮನಕ್ಕೆ ತರಬೇಕಾಗುತ್ತೆ. ಅಲ್ಲಿಂದ ಟ್ರಾನ್ಸಿಸ್ಟ್ ವಾರೆಂಟ್ ನ ಮುಖಾಂತರವಾಗಿ ಅವರನ್ನ ವಾಪಸ್ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬರಬೇಕಾಗುತ್ತೆ. ಇದೆಲ್ಲದ ಪ್ರಕ್ರಿಯೆ ಕೂಡ ಈಗಾಗಲೇ ನಡೆದಿದ್ದು ಅವರನ್ನ ಬಹುತೇಕ ಇವತ್ತು ಅಥವಾ ನಾಳೆಯ ಬೆಳಿಗ್ಗೆ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಇಲ್ಲಿನ ಸ್ಥಳೀಯ NIA ಸ್ಪೆಷಲ್ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಿ ತದನಂತರ ಕಸ್ಟಡಿಗೆ ಪಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಕೂಡ ಶುರು ಮಾಡ್ತಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಇವತ್ತಾಗಿರುವಂತಹದ್ದು. ಇದರ ಮಧ್ಯೆ NIA ಅಧಿಕಾರಿಗಳು ಏನು ಈ ಒಂದು ಮುಸಾಬಿರ್ ಹುಸೇನ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇದ್ದಂತಹ ಒಂದು ಕೊಠಡಿಯನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಸಾಮಗ್ರಿಗಳು ಕೂಡ ಈಗಾಗಲೇ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾದ್ರೆ ಇವರು ಬೇರೆ ಏನ್ ಪ್ಲಾನ್ ಮಾಡ್ತಾ ಇದ್ರು, ಅಲ್ಲಿ ಏನಾದ್ರೂ ಪಶ್ಚಿಮ ಬಂಗಾಳದಲ್ಲಿ ಬಾಂಬ್ ಸ್ಫೋಟ ಮಾಡೋದಕ್ಕೆ ಸಂಚನ್ನ ರೂಪಿಸಿದ್ರ, ಅಲ್ಲಿ ಬೇರೆ ಬೇರೆ ರೀತಿಯಂತ ಪ್ಲಾನಿಂಗ್ ಗಳನ್ನ ಮಾಡ್ಕೊಂಡಿದ್ರ ಅನ್ನುವಂತ ಒಂದು ಅನುಮಾನ ಈಗ ಮೂಡಿರುವಂತಹದ್ದು. ಈ ಒಂದು ಕಾರಣಕ್ಕೋಸ್ಕರ ಆ ಇಬ್ಬರನ್ನು ಕೂಡ ಈಗಾಗಲೇ ಅಲ್ಲಿನ ಸ್ಥಳೀಯ ಕೋರ್ಟ್ಗೆ ಹಾಜರುಪಡಿಸಿದ್ದು, ಟ್ರಾನ್ಸಿಸ್ಟ್ ವಾರೆಂಟ್ ಮುಖಾಂತರ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಿರುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈ ಇಬ್ರು 2020 ನಾಪತ್ತೆ ಆಗಿದ್ದಂತೆ. ಯಾಕಂದ್ರೆ ಇದೇ ಒಂದು ಮುಸಾಬಿರ್ ಹುಸೇನು ಅಬ್ದುಲ್ ಮತೀನ್ ತಾಹಾ ಮೇಲೆ 2020 ಸುದ್ಗುಂಟೆಪಾಳ್ಯ ಪೊಲೀಸ್ ಸ್ಟೇಷನ್ ಒಂದು FIR ಆಗುತ್ತೆ. ಅಂದ್ರೆ ತಮಿಳುನಾಡಿನ ಕ್ಯೂ ಬ್ರಾಂಚ್ ಪೊಲೀಸರು ಬಂದು ಒಂದು ರೈಡ್ ಮಾಡ್ತಾರೆ. ರೈಡ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 19 ಜನ ಶಂಕಿತ ಉಗ್ರರಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿರ್ತಾರೆ. ಸಭೆಯನ್ನ ಆದಂತಹ ಬಳಿಕ ಈ ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾಬಿರ್ ಹುಸೇನ್ ಇಬ್ರು ಕೂಡ ಅಷ್ಟೇ ಅಪ್ಸ್ಕ್ಯಾಂಡ್ ಆಗಿರ್ತಾರೆ. ಅವತ್ತು ಅಪ್ಸ್ಕ್ಯಾಂಡ್ ಆದಂತವರು 3 ಬಳಿಕ 2024 ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಅಂದ್ರೆ ಈ 3-4 ವರ್ಷಗಳ ಕಾಲ ಎಲ್ಲಿದ್ರು, ಅವರು ಯಾರು ಶೆಲ್ಟರ್ ಕೊಟ್ಟಿದ್ರು, ಏನೆಲ್ಲ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು, ಕೇವಲ ರಾಮೇಶ್ವರಂ ಕೆಫೆಯನ್ನ ಏನಕ್ಕೆ ಟಾರ್ಗೆಟ್ ಮಾಡ್ಕೊಂಡ್ರು, ರಾಮೇಶ್ವರಂ ಕೆಫೆ ರೀತಿಯಲ್ಲಿ ಬೇರೆ ರೀತಿಯಾದಂತ ಒಂದಷ್ಟು ಬ್ಲಾಸ್ಟ್ ಗಳಿಗೆ ಏನಾದ್ರೂ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದಾರೆ ಅನ್ನುವಂಥ ಒಂದು ಸಾಕಷ್ಟು ಅನುಮಾನಗಳು ಮೂಡತಾ ಇರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರ ಎಲ್ಲಾ ಅಂಶಗಳನ್ನ ಹೊರಗಡೆ ತರಬೇಕು, ಎಲ್ಲಾ ಮಾಹಿತಿಯನ್ನು ಹೊರಗಡೆ ತರಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ NIA ಅಧಿಕಾರಿಗಳು ಈಗ ಇಬ್ಬರನ್ನು ಕೂಡ ಅಷ್ಟೇ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಮುಂದಾಗಿರುವಂತಹದ್ದು. ಇದರ ಜೊತೆಗೆ ಇನ್ನೊಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಮುಂದಾಗ್ತಿದ್ರೆ, ಕಾರಣ ಏನು ಅಂತಂದ್ರೆ NIA ಅಧಿಕಾರಿಗಳಿಗೆ ಇವರಿಗೆ ಬಾಂಬ್ ಸ್ಫೋಟಕಗಳನ್ನು ಎಲ್ಲಿ ಖರೀದಿ ಮಾಡಿದ್ರು, ಬಾಂಬ್ ಅನ್ನ ಎಲ್ಲಿ ಇವರು ಕಟ್ಟಿದ್ರು, ಆ ಕಟ್ಟಿರುವಂತಹ ಬಾಂಬ್ ಅನ್ನ
ಬ್ಲಾಸ್ಟ್ ಮಾಡೋದಕ್ಕೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ಕೊಂಡಿದ್ರು, ಜೊತೆಗೆ ಇವರು ಬೇರೆ ರೀತಿಯಾದ ಟ್ರೈನಿಂಗ್ ಏನಾದರೂ ಪಡ್ಕೊಂಡಿದ್ರ, ಅಥವಾ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಯಾವ ರೀತಿ ತರಬೇತಿ ಅಂತ ಏನಾದರೂ ಸ್ಪೆಸಿಫಿಕ್ ಆದಂಥ ತರಬೇತಿ ಎಲ್ಲಾದರೂ ಪಡ್ಕೊಂಡಿದ್ರ, ಹೀಗೆ ಸಾಕಷ್ಟು ಮಾಹಿತಿಗಳು ಹೊರಬರಬೇಕಾಗಿದೆ. ಜೊತೆಗೆ ಮೊನ್ನೆ ಮುಸಾಮಿಲ್ ಶರೀಫ್ ಎನ್ನುವಂಥ ಓರ್ವ ಶಂಕಿತನನ್ನು ಕೂಡ ಅರೆಸ್ಟ್ ಮಾಡಿಕೊಂಡ್ರು. ರೀಸನ್ ಏನು ಅಂತಂದರೆ, ಇದೇ ಒಂದು ಮುಸಾಮಿರ್ ಹುಸೇನ್ ಮತ್ತು ಅಬ್ದುಲ್ ಮತೀನ್ತ ಹಾಗೆ ಆತ ಸಹಾಯವನ್ನು ಮಾಡಿದ್ದ. ಅದು ಯಾವ ರೀತಿಯಾದಂಥ ಸಹಾಯ ಅಂತಂದರೆ, ಸ್ಫೋಟಕಗಳ ಅವಶ್ಯಕತೆ ಇದ್ದಂತಹ ವೇಳೆಯಲ್ಲಿ ಅವುಗಳನ್ನು ಆತ ತಗೊಂಡು ಬಂದು ಕೊಡ್ತಿದ್ದ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ಬಯಲಾಗಿದೆ. ಈ ರೀತಿಯಾಗಿ ಕೇವಲ ಮುಸಾಮಿಲ್ ಶರೀಫ್ ಅಷ್ಟೇನಾ ಅಥವಾ ಇನ್ನೂ ಕೂಡ ಬೇರೆಯವರು ಇದ್ದಾರಾ ಅನ್ನುವಂಥದ್ದನ್ನು ಕೂಡ ಎನ್ಕ್ವೈರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಇಬ್ಬರನ್ನು ಕೂಡ ಅಷ್ಟೇ ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ಹಾಜರುಪಡಿಸಿ ತದನಂತರ ಕಸ್ಟಡಿಗೆ ಪಡ್ಕೊತಾರೆ. ಇಂತಹ ಒಂದು ಟೆರರ್ ಆಕ್ಟಿವಿಟಿ ಇರುವಂತಹ ಪ್ರಕರಣದಲ್ಲಿ ಎನ್ಐಎ ಅಧಿಕಾರಿಗಳಿಗೆ 21 ರಿಂದ 1 ತಿಂಗಳವರೆಗೂ ಕೂಡ ಅಷ್ಟೇ ಕಸ್ಟಡಿಗೆ ಪಡೆಯುವಂತಹ ಅಧಿಕಾರ ಇದೆ. ಯಾಕಂದ್ರೆ ಬೇರೆ ರೀತಿಯಾದ ಪ್ರಕರಣದಲ್ಲಿ ಆದರೆ 14 ದಿನಗಳ ಕಾಲ ಮಾತ್ರ ಒಂದು ಅವಕಾಶ ಇರುತ್ತೆ. ಒಂದೊಂದು ಪ್ರಕರಣದಲ್ಲಿ 7 ದಿನ ಕೊಡ್ತಾರೆ, ಇನ್ನೊಂದು ಪ್ರಕರಣದಲ್ಲಿ 4-5 ದಿನಗಳು ಕೊಡ್ತಾರೆ. ಇಂತಹ ಒಂದು ಗಂಭೀರವಾದಂಥ ಪ್ರಕರಣ ಮತ್ತು ಟೆರರ್ ರಿಲೇಟೆಡ್ ಇರುವಂತಹ ಪ್ರಕರಣದಲ್ಲಿ ಸುಮಾರು 1 ತಿಂಗಳವರೆಗೂ ಕೂಡ ಅಷ್ಟೇ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಆದರೆ ಎನ್ಐಎ ಸ್ಪೆಷಲ್ ಕೋರ್ಟ್ ಬಹುತೇಕ 14 ದಿನಗಳ ಕಾಲ ಮೊದಲನೇದಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತಲೇ ಕೊಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಅವರಿಗೆ ಏನಾದರೂ 14 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟರು ಕೂಡ ಅಷ್ಟೇ, ಆ 14 ದಿನಗಳ ಅವಧಿಯಲ್ಲಿ ಏನೆಲ್ಲ ರೀತಿಯಂತ ಬೆಳವಣಿಗೆಗಳಾಗುತ್ತೆ, ಇವರಿಷ್ಟೇನಾ ಅಥವಾ ಇವ್ರಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಅಥವಾ ಬೆಂಗಳೂರಿನ ರಾಮೇಶ್ವರಂ ಕೆಫೆನೆ ಏನು ಕಾಯ್ಕೆ ಮಾಡಿಕೊಂಡ್ರು, ಕೆಫೆ ಬಿಟ್ಟು ಬೇರೆ ಇನ್ನೆಲ್ಲಾದರೂ ಬ್ಲಾಸ್ಟಿಂಗ್ ಅನ್ನು ಪ್ಲಾನ್ ಮಾಡ್ಕೊಂಡಿದ್ರ, ಮತ್ತು ಇವ್ರಿಗೆ ಬ್ಲಾಸ್ಟ್ ಆದಂತಹ 42 ದಿನಗಳ ಬಳಿಕ ಈತ ಅರೆಸ್ಟ್ ಆಗಿರುವಂಥದ್ದು, ಆ 42 ದಿನಗಳ ಕಾಲ ಎಲ್ಲೆಲ್ಲಿ ಶೆಲ್ಟರ್ ಕೊಟ್ಟಿದ್ರು, ಯಾರೆಲ್ಲ ಶೆಲ್ಟರ್ ಕೊಟ್ಟಿದ್ರು, ಯಾರೆಲ್ಲ ಹಣವನ್ನು ಸಹಾಯ ಮಾಡಿದ್ರು, ಯಾರೆಲ್ಲ ಇವರಿಗೆ ಆರ್ಥಿಕವಾಗಿ ಎಲ್ಲವನ್ನು ಕೂಡ ಸಹಾಯ ಮಾಡ್ಕೊಂಡು ಬಂದಿದ್ರು, ಇದೆಲ್ಲದರ ಇನ್ವೆಸ್ಟಿಗೇಷನ್ ನಡಬೇಕಾಗಿದೆ. ಬಹುತೇಕ ಇವತ್ತಿನಿಂದ ಎನ್ಐ ಅಧಿಕಾರಿಗಳು ಇವರ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡಿದರೆ, ಬಹುತೇಕ ನಾಳೆಯಿಂದ ಯಾವ್ಯಾವ ಆಯಾಮದಲ್ಲಿ ಯಾವ್ಯಾವ ಸ್ಫೋಟಕ ವಿಚಾರಗಳು ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ.